ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣ ನಡೀತಾ ಇದೆ. ನಮ್ಮ ನಾಡಿದ್ದು ನವಮಿಯೇ, ರಾಮನವಮಿ ಇದೆ. ಪೂರ್ವಭಾವಿಯಾಗಿ ಅಯೋಧ್ಯೆಯಲ್ಲಿ ಒಂದು ವಾರದ 9 ದಿವಸಗಳ ಉತ್ಸವ ನಡೆಯುತ್ತೆ. ನಾಳೆ ದಿವಸ ಪ್ರಾರಂಭ ಆಗ್ತಾ ಇದೆ ಆ ಉತ್ಸವದಲ್ಲಿ. ಉದ್ಘಾಟನೆಗೆ ನಾಳೆ ದಿವಸ ನಾವಲ್ಲಿ ಹೋಗ್ತಾ ಇದ್ದೇವೆ. ಉತ್ಸವ ಎಲ್ಲ ಸಾಂಗವಾಗಿ ನೆರವೇರಬೇಕು. ಇನ್ನು 1 ವರ್ಷದ ಒಳಗಾಗಿ ಮಂದಿರದ ನಿರ್ಮಾಣ ಕಾರ್ಯ ಪರಿಪೂರ್ಣವಾಗಬೇಕು. ಮಂದಿರ ನಿರ್ಮಾಣ ಮುಗಿದ ಮೇಲೆ ಮುಂದೇನು ನಮ್ಮ ಕಾರ್ಯ? ಅಲ್ಲಿಗೆ ಮುಗಿದು ಹೋಯಿತು ಇಲ್ಲ. ರಾಮ ಮಂದಿರವೂ ಕೂಡ ರಾಮರಾಜ್ಯದತ್ತ, ರಾಮರಾಜ್ಯದ ಕನಸು ನನಸಾಗಬೇಕು. ಹಾದಿಸಿಯಲ್ಲಿ ಆವತ್ತು ಒಬ್ಬ ರಾಮರಾಜನಿದ್ದ, ರಾಜರ ಆಳ್ವಿಕೆ ಇತ್ತು, ಒಬ್ಬ ರಾಮರಾಜನಾದ, ರಾಮರಾಜ್ಯ ನಡೆದು ಹೋಯಿತು. ಇವತ್ತು ಪ್ರಜಾರಾಜ್ಯ, ಪ್ರಜೆಗಳೇ ಇವತ್ತು ರಾಜರು. ಇವತ್ತಿಗೂ ಕೂಡ ರಾಮರಾಜ್ಯದ ಕನಸು ನನಸಾಗಬೇಕು ಅಂತಿದ್ದರೆ ಪ್ರಜೆಗಳೆಲ್ಲ ರಾಮರಾಗಬೇಕಾಗತ್ತೆ. ಪ್ರಜೆಗಳು ರಾಮರಾಗುವುದು ಅಂತಂದರೆ ರಾಮನ ವ್ಯಕ್ತಿತ್ವವನ್ನು ಎಲ್ಲರೂ ಕೂಡ ಮೈಗೂಡಿಸಿಕೊಳ್ಳೋದು. ರಾಮ ಅಂದರೆ ಏನು? ಸದ್ಗುಣಗಳ ರಾಶಿ. ಆದರೆ ನಾವು ರಾಮರಾಗುವುದು ಅಂತ ಹೇಳಿದರೆ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯ ಗುಣಗಳನ್ನು ಮೈಗೂಡಿಸಿಕೊಳ್ಳಬೇಕು.